ತುಂಬಾ ಖುಷಿ ಆಗ್ತದೆ. ನಾನು ಅನ್ಕೊಂಡೇ ಇರ್ತಿಲ್ಲ ಇಷ್ಟೊಂದು ಬರುತ್ತೆ ಅಂತ, ಬಟ್ 90+ ಅನ್ಕೊಂಡಿದ್ದೆ ಬರುತ್ತೆ ಅಂತ. ಬಟ್ ಫಸ್ಟ್ ರ್ಯಾಂಕ್ ತುಂಬಾ ಎಕ್ಸ್ಪೆಕ್ಟ್ ಮಾಡೇ ಇರ್ತಿಲ್ಲ, ಬಟ್ ತುಂಬಾ ಖುಷಿ ಆಗ್ತದೆ ನನಗೆ. ಎಸ್ಪೆಷಲಿ ನನಗೆ ನಮ್ಮ ಅಪ್ಪ ಅಮ್ಮನ ಸಪೋರ್ಟ್ ಜಾಸ್ತಿ, ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಅಪ್ಪ ಅಮ್ಮ. ಜೊತೆಗೆ ಕಾಲೇಜ್ ಟೀಚರ್ಸು ಅಷ್ಟು ಸಪೋರ್ಟ್ ಮಾಡಿರೋದು ನಾನು ಎಲ್ಲೂ ನೋಡೇ ಇಲ್ಲ ನಿಜವಾಗ್ಲೂ. ಕಾಲೇಜವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನಗೆ, ಇಷ್ಟೊಂದು ಚೆನ್ನಾಗಿ ಪಾಠ ಮಾಡಿದ್ದಾರೆ ಅದಕ್ಕೆ ನನಗೆ ಇಷ್ಟೊಂದು ಮಾರ್ಕ್ಸ್ ಬಂದಿದ್ದು. ಎಲ್ಲ ಕಾಲೇಜ್ ಟೀಚರ್ಸ್ಗೂ ತುಂಬಾ ಥ್ಯಾಂಕ್ಸ್ ತಂಗೆ, ತುಂಬಾ ಥ್ಯಾಂಕ್ಸ್. ಮುಂದೆ ನಾನು ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೇ ಮುಂದೆ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು ಅಂತ ತುಂಬ ಅಂದ್ಕೊಂಡಿದ್ದೀನಿ. ಏನಿಲ್ಲ, ಎಫರ್ಟ್ ಹಾಕಬೇಕು. ಎಲ್ಲರೂ ಟೀಚರ್ಸ್ ಹೇಳಿದ ಗೈಡೆನ್ಸ್ನ ಏನು ಒಂದು ಕಿವಿನ ಕೇಳಿ ನಾನು ಕಿಲ್ಲಿ ಬಿಡಬಾರ್ದು, ಅದನ್ನು ಕೇಳಿಸ್ಕೊಂಡು ನೀಟಾಗಿ ಮಾಡಬೇಕಷ್ಟೇ, ಇನ್ನೇನಿಲ್ಲ. ಎಫರ್ಟ್ ಹಾಕಬೇಕು, ದಿನದ ಓದಬೇಕು. ಪ್ರತಿದಿನ ನಾನು ತುಂಬ ಏನು ಓದ್ತಾ ಇರಲಿಲ್ಲ ನಿಜವಾಗ್ಲೂ ಹೇಳಬೇಕು ಅಂದರೆ. ಅವರು ಹೇಳ್ತಾ ಇದ್ದ ಅವರು ಅವತ್ತು ಮಾಡಿದ್ದೇನೋ ಅವತ್ತೇ ಓದ್ಕೋತಾ ಇದ್ದೆ ಜಾಸ್ತಿ. ಅದಕ್ಕೆ ಟೈಮ್ ರಿವಿಷನ್ಗೆ ಜಾಸ್ತಿ ಟೈಮ್ ಆಯಿತು ಅದಕ್ಕೇ. ಅಂದರೆ ಹೊಸದಾಗಿ ಏನು ಓದಬೇಕು ಅಂತ ಅನ್ನಿಸ್ಲಿಲ್ಲ, ರಿವಿಷನ್ನೇ ಜಾಸ್ತಿ ಟೈಮ್ ಆಯಿತು ಅಷ್ಟೇ. ಅದಕ್ಕೆ ಜಾಸ್ತಿ ಟೈಮ್ ಸಿಕ್ತು ನನಗೆ. ದಿನದ ಓದ್ಕೋತಾ ಇದ್ದಿಂದ ಅವತ್ತಿನ ಅವತ್ತೇ ಓದ್ಕೊಂಡು ಮುಗಿಸ್ತಾ ಇದ್ದೆ, ರಿವಿಷನ್ಗೆ ಜಾಸ್ತಿ ಟೈಮ್ ಸಿಗ್ತಾ ಇತ್ತು. ತುಂಬಾ ಒಳ್ಳೆಯ ಒಂಥರ ನೀಟ್ ಪ್ಯಾಟರ್ನಲ್ಲಿ ಹೋಯಿತು ಓದೋದು ನಿಜವಾಗ್ಲೂ. ತುಂಬ ಕಷ್ಟ, ತುಂಬ ಈಸಿ ಆಯ್ತಂದ್ರೆ ಏನಿಲ್ಲ, ತುಂಬಾ ಕ್ಯಾಶುಯಲ್ ವೇಲ್ ಹೋಯ್ತು, ಅದಕ್ಕೆ ಚೆನ್ನಾಗಿ ಬಂತು ಮಾರ್ಕ್ಸ್ ಅಂತ. ಥ್ಯಾಂಕ್ ಯು ಸೊ ಮಚ್.